ಸ್ಯಾಂಟೋ ರವಿ ಬಂಧನಕ್ಕೆ ಒಂದ್ ಕಡೆ ಪೊಲೀಸರು ಹರಸಾಹಸ ಪಡುತ್ತಿದ್ರೆ ಮತ್ತೊಂದು ಕಡೆ ಈತನ ನಾನಾ ಲೀಲೆಗಳು ಒಂದೊಂದೇ ಬಯಲಾಗ್ತಾ ಇದೆ ಸುಳ್ಳು ಕೇಸ್ ಹಾಕಿಸಿ ಇನ್ಸ್ಪೆಕ್ಟರ್ ಗೆ ಕಂಟಕವಾಗಿದ್ದ ಸ್ಯಾಂಟೋ ಇದೀಗ ಎಸಿಪಿ ಒಬ್ರ ಬುಡಕ್ಕೆ ತಂದಿಟ್ಟಿದ್ದಾನೆ ಸ್ಯಾಂಟೋ ರವಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರೋ ವ್ಯಕ್ತಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿ ವಾರಗಳೇ ಕಳೆದರೂ ಈತನ ಬಂಧನ ಮಾತ್ರ ಸಾಧ್ಯವಾಗಿಲ್ಲ ಈತನ ಬಂಧನಕ್ಕೆ ಪೊಲೀಸರು ಚಾಪೆ ಅಡಿ ತೂರಿದ್ರೆ ಸ್ಯಾಂಟೋ ರವಿ ರಂಗೋಲಿ ಅಡಿ ತೂರ್ತಿದ್ದಾನೆ ಮೈಸೂರು ಟು ಗೋವಾ ಕಾರಲ್ಲೇ ರೌಂಡ್ಸ್ ಕೋರ್ಟ್ನಲ್ಲಿ ಶರಣಾಗತಿಗೆ ಸ್ಯಾಂಟೋ ಸ್ಕೆಚ್ ಪೊಲೀಸರಿಗೆ ತಲೆನೋವಾಗಿರೋ ಸ್ಯಾಂಟೋ ರವಿ ಖಾಕಿಯಿಂದ ತಪ್ಪಿಸಿಕೊಳ್ಳಲು ದಿನಕ್ಕೊಂದು ಕಡೆ ಅಡುಗುತಾಣ ಬದಲಿಸುತ್ತಿದ್ದಾನಂತೆ ಮೈಸೂರಿನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫಾರ್ಚುನರ್ ಕಾರಿನಲ್ಲಿ ಪ್ರಯಾಣ ಮಾಡಿದ್ದ ಸ್ಯಾಂಟೋ ಗೋವಾದವರೆಗೂ ಹೋಗಿ ಮತ್ತೆ ಬೆಂಗಳೂರು ಮಾರ್ಗದ ಕಡೆ ವಾಪಸ್ ಆಗಿರೋ ಮಾಹಿತಿ ಸಿಕ್ಕಿದೆ ರವಿ ಹೋಗಿರೋ ಫಾರ್ಚುನರ್ ಕಾರು ಟೋಲ್ಗಳಲ್ಲಿ ರೆಕಾರ್ಡ್ ಆಗಿದೆ ಆದರೆ ಗೋವಾದತ್ತ ಹೋಗಿರೋ ಫಾರ್ಚುನರ್ ಕಾರ್ ರಿಟರ್ನ್ ಬಂದಿಲ್ಲ ಬೇರೆ ಕಾರು ಬಳಸಿ ಬೆಂಗಳೂರು ಮಾರ್ಗದ ಕಡೆ ಬಂದಿರೋ ಮಾಹಿತಿ ಇದೆ ಈ ನಡುವೆ ರವಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾನಂತೆ ಪೊಲೀಸರ ಕೈಗೆ ಸಿಗದೆ ನೇರವಾಗಿ ಕೋರ್ಟ್ ಮುಂದೆ ಶರಣಾಗತಿಗೆ ಪ್ಲಾನ್ ಮಾಡಿದ್ದಾನಂತೆ ಆರ್ಆರ್ ನಗರದಲ್ಲಿನ ಸ್ಯಾಂಟೋ ರವಿ ಮನೆ ರೇಡ್ ಡೈರಿ ಹಾರ್ಡ್ ಡಿಸ್ಕ್ನಲ್ಲಿದೆಯಾ ಆತನ ಜಾತಕ ಸ್ಯಾಂಟೋ ರವಿಗಾಗಿ ಹುಡುಕಾಟದ ಮಧ್ಯೆ ಮೈಸೂರಿನ ಇನ್ಸ್ಪೆಕ್ಟರ್ ನೇತೃತ್ವದ 30 ಮಂದಿ ಪೊಲೀಸರ ತಂಡ ಸರ್ಚ್ ವಾರಂಟ್ ಪಡೆದು ಆರ್ಆರ್ ನಗರದಲ್ಲಿರೋ ಸ್ಯಾಂಟೋ ರವಿ ಮನೆ ಮೇಲೆ ರೇಡ್ ಮಾಡಿದೆ ಈ ವೇಳೆ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ಆಕ್ಸಿಸ್ ಬ್ಯಾಂಕ್ನ 3 ಚೆಕ್ಗಳು ಹಾಗೂ ಒಂದು ಡೈರಿಯನ್ನು ವಶಕ್ಕೆ ಪಡೆದಿದ್ದಾರೆ ಹಾಗೆ ಪರಿಶೀಲನೆ ವೇಳೆ ಗ್ಯಾಸ್ ಬಿಲ್ ಅನ್ನು ಸಹ ಪಡೆದಿದ್ದಾರೆ ರವಿ ಹೆಸರಲ್ಲಿ ಮೈಸೂರು ಮತ್ತು ಬೆಂಗಳೂರಲ್ಲಿ 2 ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದು 2 ಬ್ಯಾಂಕ್ಗಳಲ್ಲಿ ಲಾಕರ್ಗಳನ್ನು ಪಡೆದಿದ್ದಾನಂತೆ ಕೆಂಗೇರಿ ಆರ್ಆರ್ ನಗರ ಕುಂಬಳಗೋಡು ಬಸವನಗುಡಿ ಸೇರಿದಂತೆ ರಾಮನಗರದವರೆಗೂ ತಲಾಶ್ ಮಾಡಲಾಗಿದೆ ಕೆಲ ಫ್ಲಾಟ್ ಕೊಠಡಿಗಳನ್ನು ತಲಾಶ್ ಮಾಡಿರೋ ಪೊಲೀಸರು ಕೆಂಗೇರಿ ಟು ರಾಮನಗರ ರೆಸಾರ್ಟ್ ಮತ್ತು ಫಾರ್ಮ್ ಹೌಸ್ ವಿಲ್ಲಾಗಳಿಗೆ ಲಿಂಕ್ ಸಿಕ್ಕಿದ್ದು ಅಲ್ಲೂ ಶೋಧಿಸಿದ್ದಾರೆ ಇನ್ಸ್ಪೆಕ್ಟರ್ ಬಳಿಕ ಎಸಿಪಿ ಬುಡಕ್ಕೆ ಬಾಂಬ್ ಹೆಂಡತಿ ಸುಳ್ಳು ಕೇಸಲ್ಲಿ ಹಿರಿಯ ಅಧಿಕಾರಿ ಹೆಸರು ಕಾಟನ್ಪೇಟೆಯಲ್ಲಿ ಸ್ಯಾಂಟೋ ರವಿ ಪತ್ನಿ ಮೇಲೆ ಸುಳ್ಳು ಕೇಸ್ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಸಸ್ಪೆಂಡ್ ಆಗಿದ್ದಾಗಿದೆ ಹೀಗಿರುವಾಗ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಸುಳ್ಳು ರಾಬರಿ ಕೇಸಲ್ಲಿ ಸ್ಯಾಂಟೋ ರವಿ ಪತ್ನಿ 23 ದಿನ ಪರಪ್ಪನಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದರು ಆ ಬಳಿಕ ಒಂದೇ ವಾರಕ್ಕೆ ಕಾಟನ್ಪೇಟೆ ಠಾಣೆ ವ್ಯಾಪ್ತಿಯ ಚಿಕ್ಕಪೇಟೆ ಎಸಿಪಿ ಗಿರಿ ವಿರುದ್ಧ ಸ್ಯಾಂಟೋ ರವಿ ಮಾನವ ಹಕ್ಕು ಆಯೋಗ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಎಸಿಪಿ ಗಿರಿ ನನ್ನ ಬಳಿ 5 ಲಕ್ಷ ಹಣಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಅಲ್ಲದೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆಂದು ದೂರು ನೀಡಿದ್ದ ಸದ್ಯಕ್ಕೆ ಸ್ಯಾಂಟೋ ರವಿ ನೀಡಿದ್ದ ದೂರುಗಳ ಸಂಬಂಧ ಎಸಿಪಿ ಗಿರಿ ವಿರುದ್ಧ ಇಲಾಖೆ ತನಿಖೆಗೆ ಆದೇಶಿಸಿದೆ ಒಟ್ಟಾರೆ ಪೊಲೀಸರ ಕೈಗೆ ಸಿಗದೆ ಈತನ ಇಷ್ಟೆಲ್ಲ ವೃತ್ತಾಂತಗಳು ಬಯಲಾಗ್ತಿರೋವಾಗ ಖಾಕಿ ಕೈಗೆ ಸಿಕ್ಕಿದ್ರೆ ಈತನ ಇನ್ನೆಷ್ಟು ಲೀಲೆಗಳು ಬಯಲಾಗ್ತಾವೋ ಕಾದು ನೋಡಬೇಕು ಕ್ರೈಮ್ ಬ್ಯೂರೋ ನ್ಯೂಸ್ 18 ಆತ ಬಾಡಿ ಬಿಲ್ಡರ್ ಜಿಮ್ ಓಪನ್ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಬೇಕೆಂಬ ಕನಸನ್ನ ಕಂಡಿದ್ದಾತ ಈ ಕನಸನ್ನು ನನಸು ಮಾಡಬೇಕು ಅಂತ ಅದೇ ದಾರಿಯಲ್ಲಿದ್ದ ಆದರೆ ವಿಧಿ ಆತನ ಹಣೆ ಬರಹ ಬೇರೆನೆ ಬರೆದಿತ್ತು ಈ ಫೋಟೋದಲ್ಲಿರುವ ವ್ಯಕ್ತಿ ಹೆಸರು ಶ್ರೀನಾಥ್ ಈತನದ್ದು ಯಾವ ಸಿನಿಮಾ ಹೀರೋಗೂ ಕಡಿಮೆ ಇಲ್ಲದ ದೇಹ ಆದ್ರೆ ಬದುಕನ್ನ ಅರ್ಧಕ್ಕೆ ಅಂತ್ಯವಾಗಿಸಿಕೊಂಡು ಬಿಟ್ಟಿದ್ದಾನೆ ಮೂಲತಃ ಕೋಲಾರದ ಶ್ರೀನಿವಾಸಪುರದ ಶ್ರೀನಾಥ್ ಕನಸು ಕಣ್ಣಿನ ಹುಡುಗ ಸ್ವತಃ ದೇಹದಾರ್ಢ್ಯ ಪಟುವಾಗಿದ್ದ ಜೊತೆಗೆ ತನ್ನಂತ 100 ಜನರನ್ನ ತರಬೇತಿಗೊಳಿಸಬೇಕು ಅಂತ ಕಷ್ಟಪಡುತ್ತಿದ್ದ ಹೀಗಾಗಿ ಜಿಮ್ ತೆರೆಯಲು ತಯಾರಿ ಮಾಡಿಕೊಂಡಿದ್ದ ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ ತಾನು ವಾಸವಿದ್ದ ಕೆಆರ್ ಪುರಂ ಬಳಿಯ ಹೀರಂಡ ಹಳ್ಳಿಯ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ ಆಲ್ಮೋಸ್ಟ್ ಪಾಪ ತಂದೆ ತಾಯಿ ಓದಿಲ್ಲ ಅನ್ಎಜುಕೇಟೆಡ್ ಅವ್ರ ತಾಯಿಗೆ ಸುತ್ರಾಮ ಏನೋ ಗೊತ್ತಿಲ್ಲ ಆ ದುಡ್ಡು ಹೋಗವನು ಫೀಸ್ ಕಾಸು ಇಷ್ಟ ಅಂದ್ರೆ ಅಷ್ಟು ಕೊಟ್ಟು ಕಳ್ಸೋರು ಅವ್ನು ಇಲ್ಲಿ ವ್ಯವಹಾರ ಏನು ಮಾಡ್ಕೊಂಡು ಗೊತ್ತಿಲ್ಲ ಹುಡುಗನ ರೂಮಲ್ಲಿ ಅವರು 2-3 ಇದ್ರೆ ಶೇರ್ ಮಾಡ್ಕೊಂಡು ಏನೋ ಬಾಡಿಗೆ ಕಟ್ತಾ ಇದ್ವಿ ನಮ್ಗೆ ಸಾಯಂಕಾಲ ಫೋನ್ ಮಾಡಿದ್ರು ನಮ್ಮ ತಂಗಿ ಮಗನವನು ಖಾಸಗಿ ಕಾಲೇಜಿನಲ್ಲಿ ಡಿ ಫಾರ್ಮ್ ಓದುತ್ತಿದ್ದ ಶ್ರೀನಾಥ್ ವ್ಯಾಸಂಗ ಜೊತೆಗೆ ದೇಹದಾರ್ಢ್ಯ ಸ್ಪರ್ಧೆಗಳಲ್ಲೂ ಭಾಗವಹಿಸುತ್ತಿದ್ದ ಜಿಮ್ ಓಪನಿಂಗ್ ಅಂತ ತಂದೆಯಿಂದ 1 ತಿಂಗಳ ಹಿಂದೆಯಷ್ಟೇ 3 ಲಕ್ಷ ರೂಪಾಯಿ ಹಣವನ್ನೂ ಸಹ ಪಡೆದಿದ್ದ ಆದ್ರೆ ನಿನ್ನೆ ಜೊತೆಯಲ್ಲಿದ್ದ ಸ್ನೇಹಿತನನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಬಂದು ನೇಣಿಗೆ ಶರಣಾಗಿದ್ದಾನೆ ಏನು ಹೇಳಿಲ್ಲ ಸರ್ ಅಂತ ಪ್ರಾಬ್ಲಮ್ಸ್ ಏನಿಲ್ಲ ಸರ್ ಅವನಿಗೆ ನಮ್ಮಪ್ಪ ನಮ್ಮ ಸಪೋರ್ಟ್ ತುಂಬಾ ಇದೆ ಸರ್ ಅವನಿಗೆ ಮೊನ್ನೆ ಕೂಡ 3 ಲಕ್ಷ ಕೊಟ್ಟಿದ್ದೆ ನಮ್ಮಪ್ಪ ಜಿಮ್ಗೆ ಅಂತ ಅಡ್ವಾನ್ಸ್ ಏನಿಲ್ಲ ಸರ್ ಎಲ್ಲರನ್ನೂ ಕೇಳಿದ್ವಿ ಎಲ್ಲರನ್ನೂ ಎಂಕ್ವೈರಿ ಮಾಡಿದ್ವಿ ಯಾರು ಏನೂ ಹೇಳ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಏನಾಗಿದೆ ಅವನೇ ಮಾಡ್ಕೊಂಡಿದ್ದಾನೆ ಯಾರಾದರೂ ಮಾಡಿದಾರ ಏನೂ ಗೊತ್ತಿಲ್ಲ ರೂಮ್ ಹೋಗಿದ ತಕ್ಷಣ ಸ್ಮೆಲ್ ಹೊಡಿತಿತ್ತು
ಏನೋ ಮೆಡಿಸಿನ್ ಸ್ಮೆಲ್ ಬರ್ತಿತ್ತು ರೂಮಲ್ಲೆಲ್ಲಾನು. ಶ್ರೀನಾಥ್ ಸಾವು ಪೋಷಕರಿಗೆ ಹಲವು ಅನುಮಾನ ಮೂಡಿಸಿದ. ಹೀಗಾಗಿ ಅವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಮಂಜುನಾಥ್ ಚಂದ್ರ, ನ್ಯೂಸ್ 18, ಬೆಂಗಳೂರು. ಮೊನ್ನೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ವೈಫಲ್ಯದಿಂದ ಕಾಲೇಜಿಗೆ ನುಗ್ಗಿದ್ದ ಭಗ್ನ ಪ್ರೇಮಿಯೊಬ್ಬ ವಿದ್ಯಾರ್ಥಿನಿಯನ್ನ ಹತ್ಯೆಗೈದಿದ್ದ. ಆ ಘಟನೆ ಮಾಸುವ ಮುನ್ನವೇ ನಗರದ ಪ್ರತಿಷ್ಠಿತ ಕಾಲೇಜಲ್ಲಿ ಅವಾಂತರವೊಂದು ನಡೆದು ಹೋಗಿದೆ. ಯಾವುದು ಆ ಕಾಲೇಜು, ಅಲ್ಲಿ ಏನಾಯ್ತು, ಸ್ಟೋರಿ ನೋಡಿ. ಬೇಕು ಅಂತ ಘೋಷಣೆ ಕೂಗುತ್ತಿರು ನೂರಾರು ವಿದ್ಯಾರ್ಥಿಗಳು. ಮತ್ತೊಂದೆಡೆ ವಿದ್ಯಾರ್ಥಿಗಳ ಮನವೊಲಿಸುತ್ತಿರು ಪೊಲೀಸರು. ಈ ದೃಶ್ಯ ಕಂಡು ಬಂದಿದ್ದು ಜಯನಗರದಲ್ಲಿರೋ ಪ್ರತಿಷ್ಠಿತ ವಿಜಯ ಕಾಲೇಜ್ನಲ್ಲಿ. ಬೆಳ್ಳಂಬೆಳಗ್ಗೆ ಕಾಲೇಜಿಗೆ ನುಗ್ಗಿದ ಅಪರಿಚಿತ ಯುವತಿಗೆ ಲೈಂಗಿಕ ಕಿರುಕುಳಕ್ಕೆ ಯತ್ನಿಸಿ ಎಸ್ಕೇಪ್. ನಿನ್ನೆ ಬೆಳಗ್ಗೆ ಸರಿಯಾಗಿ 8 ಗಂಟೆ ಎಂದಿನಂತೆ ಕಾಲೇಜಿಗೆ ವಿದ್ಯಾರ್ಥಿಗಳು ಆಗಮಿಸಿದ್ರು. ಈ ವೇಳೆ ವಿದ್ಯಾರ್ಥಿನಿಯೊಬ್ಬಳು 4ನೇ ಮಹಡಿಯಲ್ಲಿರೋ ಟಾಯ್ಲೆಟ್ಗೆ ತೆರಳಿದ್ದಾಳೆ. ಆಕೆಯ ಹಿಂದೆಯೇ ಓರ್ವ ವ್ಯಕ್ತಿ ಟಾಯ್ಲೆಟ್ ಒಳಗೆ ನುಗ್ಗಿ ಬಾಗಿಲು ಮುಚ್ಚಿದ್ದಾನೆ. ಬಳಿಕ ವಿದ್ಯಾರ್ಥಿನಿ ಕಿರುಚಿಕೊಳ್ಳದಂತೆ ಬಾಯಿ ಮುಚ್ಚಿಕೊಂಡು ಕೈ ಹಿಡಿದುಕೊಂಡು ಎಳೆದಾಡಿದ್ದಾನೆ. ಆ ವೇಳೆ ತಳ್ಳಾಡಿ ಬಿಡಿಸಿಕೊಂಡ ವಿದ್ಯಾರ್ಥಿನಿ ಕಿರುಚಿಕೊಂಡಿದ್ದಾಳೆ. ಆಗ ಒಳಗಿದ್ದ ಕೆಲ ವಿದ್ಯಾರ್ಥಿನಿಯರು ಸಹ ಕಿರುಚಾಡಿದ್ದು ಸಿಕ್ಕಿ ಬೀಳೋ ಭೀತಿಯಿಂದ ಈ ವ್ಯಕ್ತಿ ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಇದೊಂದು ಪ್ರತಿಷ್ಠಿತ ಕಾಲೇಜ್ ಆಗಿ ಯಾವುದೇ ರೀತಿ ಭದ್ರತೆಯನ್ನ ಬಲಪಡಿಸುವಂತ ಭದ್ರತೆಯನ್ನ ಹೆಚ್ಚು ಮಾಡೋದಂತೂ ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲ. ಯಾರೊಬ್ಬ ಅನಾಮಿಕ ವ್ಯಕ್ತಿ 4ನೇ ಫ್ಲೋರ್ಗೆ ಹೋಗ್ತಾನೆ, 4ನೇ ಫ್ಲೋರ್ ವಿದ್ಯಾರ್ಥಿ ಚೀರಾಡಿದ್ಮೇಲೆ ಅವ್ನು 4ನೇ ಫ್ಲೋರಿಂದ ಸರಾಗಿ ಇಳ್ಕೊಂಡ್ಬಂದು ಆಚೆ ಹೋಗ್ತಾನೆ ಅಂದ್ರೆ ಎಷ್ಟು ಭದ್ರತಾ ಲೋಪ ಸರ್? ಇಲ್ಲೇ ಇಡಿಬೋದಾಯ್ತಲ್ವಾ ಅವರಲ್ಲೇನೆ, ಏನಾಗಿದೆ ಏನು ಅಂತ. ಇಷ್ಟೆಲ್ಲ ಆದ್ರೂ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ಗಳು ಆ ವ್ಯಕ್ತಿಯನ್ನ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೃತ್ಯ ಬೆಳಗ್ಗೆ ನಡೆದ್ರು, ಸಂಜೆಯಾಗೋವರೆಗೂ ದೂರು ನೀಡದೆ ಕಾಲೇಜು ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದ. ಹೀಗಾಗಿ ಇವತ್ತು ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು. ಪ್ರತಿಭಟನೆ ಜೋರಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಯನ್ನ ಶೀಘ್ರ ಬಂಧಿಸುವ ಬಗ್ಗೆ ಭರವಸೆ ನೀಡಿದ್ರು. ಅಲ್ಲದೆ ಕಾಲೇಜಿನಲ್ಲಿರೋ ಭದ್ರತಾ ಲೋಪ ಸರಿಪಡಿಸುವುದಾಗಿ ಆಡಳಿತ ಮಂಡಳಿ ಕೂಡ ಭರವಸೆ ನೀಡಿದ್ರಿಂದ ಪ್ರತಿಭಟನೆ ತಣ್ಣಗಾಯಿತು. ಕಾಲೇಜ್ ಪ್ರಿಮೈಸಸ್ ಒಳಗಡೆ ಯಾರೋ ಅನ್ನೋನ್ ವ್ಯಕ್ತಿ ಬಂದು ಯಾರೋ ಒಬ್ರು ಮಹಿಳೆಯರ ಜೊತೆಗೆ ಮಿಸ್ ಬಿಹೇವ್ ಮಾಡಿದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದು ಪ್ರಕರಣ ನಡೆದಿತ್ತು ಗರ್ಲ್ಸ್ ಟಾಯ್ಲೆಟ್ ಹತ್ರ ವಿಜಯ ಕಾಲೇಜಲ್ಲಿ. ಸೊ ಅದು ಕೊಟ್ಟಾಗ ನಾವು FIR ರಿಜಿಸ್ಟರ್ ಮಾಡಿದೀವಿ. ಮತ್ತೆ ಇವ್ರು ಯಾರಂತ ಅವ್ರ ಅನ್ನೋನ್ ವ್ಯಕ್ತಿ ಅಂತ ತಿಳಿಸಿದ್ದಾರೆ. ಸೊ ಅದನ್ನ ನಾವು ತನಿಖೆ ಮಾಡಿ ಪತ್ತೆ ಮಾಡ್ತೇವೆ. ಬಳಿಕ ಕಾಲೇಜು ಆಡಳಿತ ಮಂಡಳಿ ನೀಡಿದ ದೂರಿನ ಮೇಲೆ 354 ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಕೈಗೊಂಡಿದ್ದಾರೆ. ಗಂಗಾಧರ್ ವಾಘಟ, ಕ್ರೈಂ ಬ್ಯೂರೋ, ನ್ಯೂಸ್ 18. ಅವತ್ತು ಎಲ್ಲರೂ ಹೊಸ ವರ್ಷವನ್ನ ಸ್ವಾಗತಿಸುವ ಸಂಭ್ರಮದಲ್ಲಿದ್ರು. ಇಲ್ಲಿ ಆತನ ಬದುಕೆ ಹೊತ್ತಿ ಉರಿತಾಯ್ತು. ಮೊದಲಿಗೆ ಇದು ಆಕಸ್ಮಿಕ ಅವಘಡ ಎನ್ನಲಾಗಿತ್ತು, ಆದರೆ ಅಸಲಿಯತ್ತೆ ಬೇರೆ ಇದೆ. ಹಣದ ವಿಚಾರಕ್ಕೆ ಸ್ನೇಹಿತೆಯರ ನಡುವೆ ಕಿರಿಕ್, ಸಲೂನ್ಗೆ ಬೆಂಕಿ ಇಟ್ಟ ಬಾಯ್ಫ್ರೆಂಡ್. ಅವತ್ತು ಡಿಸೆಂಬರ್ 31 ರಾತ್ರಿ 12 ಗಂಟೆ. ಇಡೀ ಜಗತ್ತು ಹೊಸ ವರ್ಷದ ಸಂಭ್ರಮದಲ್ಲಿದ್ರೆ ಇಲ್ಲಿ ಮಾತ್ರ ಕಿಡಿಗೇಡಿಗಳು ಸಲೂನ್ಗೆ ಬೆಂಕಿ ಇಟ್ಟು ವಿಕೃತ ಆನಂದ ಪಡ್ತಿದ್ರು. ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯದ ಚಂದಾಪುರದಲ್ಲಿ. ಸಲೂನ್ ಓನರ್ ಬೇಬಿ ಮತ್ತು ಪುಷ್ಪ ಸ್ನೇಹಿತೆಯರು. ಸಲೂನ್ ಮಾಲಕಿ ಬೇಬಿ ಸ್ನೇಹಿತೆ ಪುಷ್ಪ ಬಳಿ ತನ್ನ ತಮ್ಮನಿಗೆ 3 ಲಕ್ಷ ಹಣವನ್ನ ಸಾಲವಾಗಿ ಕೊಡಿಸಿದ್ಲಂತೆ. ಆದರೆ ಕೊಟ್ಟ ಹಣವನ್ನ ವಾಪಸ್ ಕೊಡದೆ ಬೇಬಿ ಸತಾಯಿಸಿದ್ದೂ ಅಲ್ಲದೆ ನೀನು ಹಣವನ್ನೇ ಕೊಟ್ಟಿಲ್ಲ ಅಂತ ಆವಾಜ್ ಹಾಕಿದ್ಲಂತೆ. ಇದರಿಂದ ರೋಸಿ ಹೋಗಿದ್ದ ಪುಷ್ಪ ಮತ್ತು ಆಕೆಯ ಪ್ರಿಯಕರ ಪ್ಲಾನ್ ಮಾಡಿ ಸಲೂನ್ಗೆ ಬೆಂಕಿ ಹಚ್ಚಿದ್ದಾರಂತೆ. 5 ಲಕ್ಷ ದುಡ್ಡು ಕೊಡಬೇಕು ಅನ್ನೋದಿತ್ತು, ಬಟ್ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ತಮ್ಮನ ತಗೊಂಡಿರೋಂಥ ಅದು ವ್ಯವಹಾರ. ಅವರೇ ಒಂದು ಲ್ಯಾಂಡ್ ಸೇಲ್ಗಿಟ್ಟಿದ್ರು, ಕೊಡ್ತೀನಿ ಅಂತಲೇ ಅವ್ರನ್ನ ಹೇಳ್ಕೊಂಡು ಬಂದಿದ್ದಾರೆ. ಈಗ ರೀಸೆಂಟ್ಲಿ ಡಿಸೆಂಬರಲ್ಲಿ ನಮ್ಮ ಅಮ್ಮಗೂ ನಮ್ಮ ತಾಯಿಯವ್ರಿಗೂ ಫೋನ್ ಮಾಡಿ ಕೇಳಿದ್ದಾರೆ, ಏಕವಶದಲ್ಲೇನೋ ಮಾತಾಡಿದಂತೆ. ಹಾಗಾಗಿ ನಮ್ಮ ತಾಯಿಯವ್ರು ದೊಡ್ಡವರಾಗಿ ಏನೋ ಹೇಳಿರ್ತಾರೆ ಅವರು, ಅದು ಏನೋ ಮನಸ್ಸಲ್ಲಿ ಇಟ್ಕೊಂಡು ಈಗ 31ನೇ ತಾರೀಕು ರಾತ್ರಿ 12 ಗಂಟೆಗೆ ಬಂದು ಈ ಕೃತ್ಯನ ಮಾಡಿ ಹೋಗಿದ್ದಾರೆ. ಈ ಮಧ್ಯೆ ಪುಷ್ಪ, ಪ್ರಿಯಕರ ಹಾಗೂ ಆರೋಪಿ ಶಿವಕುಮಾರ್ ಬೇರೆಯದ್ದೇ ಕತೆ ಹೇಳ್ತಿದ್ದು, ಬೇಬಿ ಸುಮಾರು 30 ಲಕ್ಷ ಹಣ ಸಾಲ ಪಡೆದಿದ್ದು ಇಲ್ಲಿವರೆಗೆ ನಯಾ ಪೈಸೆ ಹಿಂತಿರುಗಿಸಿಲ್ಲ.
ಈಗ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾಳೆ ಅಂತಿದ್ದಾನೆ. ಘಟನೆ ಬಳಿಕ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದು ಅಂತ ಶಂಕಿಸಲಾಗಿತ್ತು. ಆದರೆ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ನಿಜವಾದ ಕೃತ್ಯ ಬಯಲಾಗಿದೆ. ಆದರೆ ಇದಕ್ಕೆಲ್ಲ ನಿಖರ ಕಾರಣ ಏನು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯಾವಾಗ ಯಾವ ವೆದರ್ ಇರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಸದ್ಯಕ್ಕಂತೂ ಚಳಿಗಾಲ ಇದೆ, ಹೀಗಾಗಿ ಈ ಬಾರಿ ಹೆಚ್ಚು ಚಳಿ ಇದ್ದು ಇನ್ನು ಮುಂದಿನ 3 ದಿನಗಳ ಈ ಚಳಿ ಎಲ್ಲರ ಮೈಯನ್ನ ಹೆಚ್ಚು ನಡುಗಿಸುತ್ತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ಬಾರಿ ಸ್ವಲ್ಪ ಹೆಚ್ಚು ಚಳಿ ಬೆಂಗಳೂರಿಗರನ್ನ ಕಾಡ್ತಿದೆ. ಈ ಬಾರಿ ಸುದೀರ್ಘ ಮಾನ್ಸೂನ್ ಇದ್ದದ್ದು ಗೊತ್ತೇ ಇದೆ. ಮಾನ್ಸೂನ್ ನಂತೆ ಚಳಿಯೂ ತೀವ್ರವಾಗಿದ್ದು ಸುದೀರ್ಘವೂ ಆಗಿರಲಿದೆ. ನಾಳೆಯಿಂದ 3 ದಿನ ಮೈ ಕೊರೆವ ಚಳಿ. ಶೀತಗಾಳಿಗೆ ತತ್ತರಿಸುತ್ತಿದ್ದಾರೆ ರಾಜಧಾನಿ ಜನ. 5 ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚು ಥಂಡಿಯ ಪ್ರಮಾಣ ದಾಖಲಾಗಿದೆ. ಹವಾಮಾನ ಇಲಾಖೆ ಪ್ರಕಾರ 3 ದಿನಗಳಲ್ಲಿ 9.5-8.5 ಡಿಗ್ರಿ ಸೆಲ್ಸಿಯಸ್ ವರೆಗೂ ಚಳಿ ಇರಲಿದೆಯಂತೆ. ಜನವರಿ 15ರ ಬಳಿಕ ಚಳಿಯ ಪ್ರಮಾಣ ಕಡಿಮೆಯಾಗಲಿದೆ. ಯಾಕಂದ್ರೆ ಈ ವರ್ಷ ಚಳಿಯ ಪ್ರಾರಂಭ ನವೆಂಬರ್ ತಿಂಗಳಿಂದ ಪ್ರಾರಂಭ ಆಗಿ ಇದು ಫೆಬ್ರವರಿ 3ನೇ ವಾರ ತನಕ ಇರುತ್ತೆ. ಹಾಗಾಗಿ ಡಿಸೆಂಬರ್ ಕೊನೆ ಮತ್ತು ಜನವರಿ 1st ಫೋರ್ಟ್ನೈಟಲ್ಲಿ ಅತ್ಯಂತ ತೀವ್ರವಾದ ಚಳಿಯನ್ನು ನಾವು ಎದುರಿಸಬೇಕಾಗುತ್ತೆ. ಈಗಾಗಲೇ ನಿತ್ಯ ಬೆಂಗಳೂರಿಗರನ್ನು ಚಳಿ ನಡುಗಿಸ್ತಾ ಇದೆ. ಹೀಗಾಗಿಯೇ ಮುಂಜಾನೆ ವಾಕಿಂಗ್ ಬರೋರು, ಕೆಲಸಕ್ಕೆ ಹೋಗುವವರು ಮೈ ತುಂಬ ಸ್ವೆಟರ್, ಜಾಕೆಟ್, ಕೈಗೆ ಗ್ಲೌಸ್, ಟೋಪಿ ಹಾಕೊಂಡು ಬರ್ತಿದ್ದಾರೆ. ತುಂಬ ಚಳಿ ಇದೆ, ನಾವು ಬರಬೇಕಾದ್ರೆ ಈ ಸ್ವೆಟರ್ ಹಾಕೊಳ್ಳೋದು, ಈ ಟೋಪಿ ಹಾಕೊಳ್ಳೋದು, ಒಂದು ಸ್ವಲ್ಪ ಏನೋ ಒಂದು ಮಾಡ್ಕೊಂಡು ಬರ್ತೀವಿ. ಯಾಕೆಂದರೆ ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು, ಈ ಚಳಿಲಿ ವಾಕಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾವು ಬರ್ತೀವಮ್ಮ. ಅದರಿಂದ ಯಾಕೆ ನಾಳೆಯಿಂದ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, ಆದರೂ ಏನು ಮಾಡೋಕ್ಕಾಗಲ್ಲ, ಅದಕ್ಕೇನು ಮಾಡ್ಕೊಬೇಕೋ ನಾವು ಮಾಡ್ಕೊಂಬರ್ತೀವಿ. ನಾಳೆಯಿಂದ ಇನ್ನೂ ಚಳಿಯೂ ಹೆಚ್ಚು ಇರಲಿದ್ದು ಜನರು ಕೂಡ ಮುಂಜಾಗ್ರತಾ ಕ್ರಮ ವಹಿಸೋದು ಒಳ್ಳೆಯದು. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಹರಿಪ್ರಿಯಾ ವಶಿಷ್ಠ ಸಿಂಹ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಇದೇ ಜನವರಿ 26ರಂದು ಮೈಸೂರಿನ ಸಚ್ಚಿದಾನಂದ ಆಶ್ರಮದಲ್ಲಿ ಈ ಜೋಡಿ ಸಪ್ತಪದಿ ತುಳಿಯಲಿದೆ. ಈ ಕುರಿತು ಮಾತನಾಡಿರೋ ಹರಿಪ್ರಿಯಾ ವಶಿಷ್ಠ ಸಿಂಹ, ನಾವು ಲವ್ ಮಾಡಿದ್ವಿ ಆದರೆ ಲವ್ ಮ್ಯಾರೇಜ್ ಆಗ್ತಿಲ್ಲ, ಲವ್ ಟು ಅರೇಂಜ್ ಮ್ಯಾರೇಜ್ ಆಗ್ತಿದೆ. ಬೆಂಗಳೂರಿನಲ್ಲಿ ಅರತಾಕ್ಷತೆ ಇರುತ್ತೆ, ಮೈಸೂರಿನಲ್ಲಿ ಮದುವೆ ನಡೆಯುತ್ತೆ ಅಂತ ಹೇಳಿದರು. ಇಪ್ಪತ್ತಾರಕ್ಕೆ, ಇದೇ ತಿಂಗಳ 26ಕ್ಕೆ ಗಣರಾಜ್ಯೋತ್ಸವ ದಿವಸ ನಮ್ಮ ಮದುವೆ. ಸರಳವಾಗಿ ಅಂತೂ ಖಂಡಿತ ಅಲ್ಲ, ಯಾಕಂದ್ರೆ ತುಂಬ ದಿನ ಅದು ನೋವು ಅನುಭವಿಸ್ತಾ ಇದ್ದೇನೆ, ಪ್ರಿಪ್ರೇಷನ್ಸ್ಗೋಸ್ಕರ ಕಷ್ಟ, ಆದರೆ ಹೆಣಗ್ತಾ ಇದ್ದೀವಿ ಲಿಟ್ರಲಿ. ಸ್ವಲ್ಪ ಅದ್ಧೂರಿಯಾಗೆ ತುಂಬ ನಮ್ಮ ಶಾಸ್ತ್ರೋಕ್ತವಾಗಿ ಹಾಗೂ ನಮ್ಮ ಸಂಪ್ರದಾಯ, ನಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮ 26ನೇ ತಾರೀಕು ಮುಹೂರ್ತ ಧಾರೆ. ತದನಂತರ 28ನೇ ತಾರೀಕು ನಮ್ಮ ಬೆಂಗಳೂರಿನ ಗೋಲ್ಡನ್ ಫಾರ್ಮ್ ರೆಸಾರ್ಟ್ಸ್ ಅಲ್ಲಿ ಸ್ಪೆಷಲ್. ಬಟ್ ಅದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ ಒಂದೇ ಟೈಮಲ್ಲಿ ಮೇ ಬಿ ನಾವಿಬ್ರು ವಿ ಫೆಲ್ಟ್ ಸೇಮ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಅದು ಮಾನಸಿಕವಾಗಿ ವೆನ್ ಹಿ ವಾಸ್ ಲೋ ಅಂತ ಹೇಳಿದ್ರಲ್ವಾ, ಈವನ್ ಐ ವಾಸ್ ಇನ್ ದ ಸೇಮ್ ಫೇಸ್ ಸ್ವಲ್ಪ. ಸೊ ಆವಾಗ ಒಬ್ರೊಬ್ರು ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ನಮ್ಮ ಲೈಫ್ ಬಗ್ಗೆ ಒಂದಷ್ಟು ಮಾತುಕತೆ ಆಯಿತು. ಸೊ ವಾಟ್ ವಿ ಎಕ್ಸ್ಪೆಕ್ಟ್ ಔಟ್ ಆಫ್ ಲೈಫ್ ಅನ್ನೋದು ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಂಡ್ವಿ. ಅಪ್ಪ ತೀರ್ಕೊಂಡಿದ್ದ ದಿನ ಕೂಡ ಪೂಜೆ ನಡೀತಿತ್ತು, ಅವರು ನನ್ನ ಬಿಟ್ಟು ಹೋಗಿರೋ ದಿನ ಅವರೇ ನನಗೆ ಇವ್ರನ್ನ ಕೊಟ್ಟಿದ್ದು ಅಂತ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.